ಅದರ ಬಗ್ಗೆ ಮೊದಲು ತಿಳ್ಕೊಳ್ಳಿ. ನೋಡೋಕೆ ಚೆನ್ನ, ಅನ್ನಕ್ಕೆ ವಿಷ ಇದು. ಹೌದು ಸ್ನೇಹಿತರೆ, ನಾವು ತುರ್ತಾಗಿ ಈ ಬಗ್ಗೆ ಎಚ್ಚೆತ್ತುಕೊಳ್ಳಲೇಬೇಕು, ಜನರಲ್ಲಿ ಜಾಗೃತಿ ಮೂಡಿಸಲೇಬೇಕು. ಇಲ್ಲದಿದ್ರೆ ಮುಂದೊಂದು ದಿನ ಕ್ಯಾನ್ಸರ್ ಅನ್ನೋದು ಶೀತ ಜ್ವರದಂತೆ ಪ್ರತಿ ಮನೆಯ ಕಾಯಿಲೆಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಕಣ್ಣಿಗೆ ಕಲರ್ ಕಲರ್ ಆಗಿ ಕಾಣೋ ಈ ಫುಡ್ ಕಲರ್ ಖಂಡಿತವಾಗಿಯೂ ಕಿಲ್ಲರ್, ಡೆಡ್ಲಿ ಕ್ಯಾನ್ಸರ್ ಕಾರಕ. ಪೆಟ್ರೋಲಿಯಂ ಉತ್ಪನ್ನವಾಗಿರುವ ಈ ಬಣ್ಣವನ್ನ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯಲ್ಲಿ ಆಹಾರದಲ್ಲಿ ಬಳಸಲು ಅವಕಾಶ ಕೊಟ್ಟಿದ್ದೇ ದೊಡ್ಡ ತಪ್ಪು. ಆದರೆ ಕಾಯ್ದೆಯಲ್ಲಿ ಸೂಚಿ ಮೊನೆಯಷ್ಟು ಮಾತ್ರ ಬಣ್ಣ ಬಳಸಲು ಹೇಳಿದೆ. ಆದರೆ ಜನಸಾಮಾನ್ಯರು ಮಾತ್ರ ಬಳಸುತ್ತಿರೋದು ಕಿಲೋಗಟ್ಟಲೆ. ಸ್ನೇಹಿತರೆ, ಸೂಜಿ ಮೊನೆಯಷ್ಟು ಸೇವಿಸಿದ್ರೂ ವಿಷ ವಿಷಾನೇ, ಕೆಜಿ ಗಟ್ಟಲೆ ಸೇವಿಸಿದ್ರೂ ವಿಷ ವಿಷಾನೇ. ಕಾಯ್ದೆಯಲ್ಲಿ ಈ ವಿಷದ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ದೊಡ್ಡ ಅಪಾಯಕ್ಕೆ ಕಾರಣವಾಗಿದೆ. ಈಗ ಪ್ರತಿಯೊಂದು ಆಹಾರಕ್ಕೂ ಕ್ಯಾನ್ಸರ್ ಕಾರಕ ಬಣ್ಣವನ್ನು ಮಿತಿ ಪರಿಮಿತಿ ಇಲ್ಲದೆ ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಕ್ಕಳು ತಿನ್ನೋ ಚಾಕ್ಲೇಟ್, ಕೇಕ್, ಬಿಸ್ಕತ್ತುಗಳಿಗೆ ಕಲರ್ ಹಾಕಿ ಮಕ್ಕಳನ್ನು ಸಣ್ಣ ವಯಸ್ಸಿಗೆ ಕ್ಯಾನ್ಸರ್ ಪೇಷೆಂಟ್ಗಳನ್ನಾಗಿಸುತ್ತಿದ್ದಾರೆ. ಕೆಡುವುದು ಬೇಗ ಗೊತ್ತಾಗಬಾರದು ಮತ್ತು ಬರೀ ಆಕರ್ಷಣೆಗೆ ಬಳಸೋ ಈ ಕಲರ್ ಪೆಟ್ರೋಲಿಯಂನ ಉಪ ಉತ್ಪನ್ನ. ಇನ್ನು ಕೆಲವು ಕೃತಕ ಬಣ್ಣಗಳನ್ನು ಕಲ್ಲಿದ್ದಲು ಟಾರ್ನಿಂದ ತಯಾರಿಸಲಾಗುತ್ತದೆ. ಇನ್ನು ಈ ಬಣ್ಣವನ್ನು ಆಹಾರದ ಮೂಲಕ ನಿತ್ಯ ಸೇವಿಸ್ತಾ ಹೋದ್ರೆ ಅಲರ್ಜಿ, ಮಕ್ಕಳಲ್ಲಿ ಹೈಪರ್ ಆಕ್ಟಿವ್ ಸಮಸ್ಯೆ ಮತ್ತು ಕ್ಯಾನ್ಸರ್ ಗ್ಯಾರಂಟಿ. ಆಹಾರದೊಳಗಿದೆ ಮತ್ತಷ್ಟು ವಿಷ. ಸ್ನೇಹಿತರೆ, ಬಣ್ಣ ಕಣ್ಣಿಗೆ ಕಾಣೋ ವಿಷ, ಇನ್ನು ಆಹಾರದೊಳಗೆ ಇನ್ನು ಬೇರೆ ಬೇರೆ ವಿಷಗಳನ್ನು ಹಾಕ್ತಾರೆ. ಅವು ಯಾವುವು ಅಂತ ಒಮ್ಮೆ ಕ್ವಿಕ್ ಆಗಿ ನೋಡೋಣ. ಹಾಲಿನಲ್ಲಿದೆ RBGH ಮತ್ತು RBS. ಹೌದು, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಜಪಾನ್, ಇಸ್ರೇಲ್ ಮತ್ತು ಎಲ್ಲ ಯುರೋಪಿಯನ್ ಯೂನಿಯನ್ ದೇಶಗಳು RBGH ಮತ್ತು RBS ಬಳಕೆಯನ್ನು ನಿಷೇಧಿಸಿವೆ. ಯಾಕಂದ್ರೆ RBGH ಮತ್ತು RBS ಅನ್ನ ಹಸುವಿನ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಬಳಸ್ತಾರೆ. ಇದನ್ನ ಬಳಸಿದ್ರೆ ಹಸುವಿನಲ್ಲಿ ಹಾರ್ಮೋನ್ ಮಟ್ಟವನ್ನ ಕನಿಷ್ಠ 6 ಪಟ್ಟು ಹೆಚ್ಚಿಸುತ್ತದೆ. ಜೊತೆಗೆ ಹಾಲಿನ ಉತ್ಪನ್ನವೂ ಹೆಚ್ಚುತ್ತೆ. ಆದ್ರೆ ಈ ಹಾಲು ಅತ್ಯಂತ ಅಪಾಯಕಾರಿ. ಇದರಿಂದ ಮಹಿಳೆಯರಲ್ಲಿ ಸ್ತನ ಮತ್ತು ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಿಸಿದೆ. ಚಿಪ್ಸ್ನಲ್ಲಿ ಒಲೆಸ್ಟ್ರಾ ಬಳಕೆ. ಕೊಬ್ಬು ಮುಕ್ತ ಆಲೂಗಡ್ಡೆ ಚಿಪ್ಸ್ನಲ್ಲಿ ಕೊಬ್ಬಿನ ಬದಲು ಒಲೆಸ್ಟ್ರಾ ರಾಸಾಯನಿಕವನ್ನು ಬಳಕೆ ಮಾಡಲಾಗುತ್ತಿದೆ. ಇದು ಮನುಷ್ಯನ ದೇಹದಲ್ಲಿ ಸೇರಿಕೊಂಡು ಮೂಳೆಗಳು ಸವೆಯುವಂತೆ ಮಾಡುತ್ತಿದೆ. ಅಷ್ಟೇ ಅಲ್ಲದೆ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳು ಸಾಯಿಸುತ್ತಿದೆ. ಆದರೆ ಜನರು ಇದರ ಅಪಾಯವೇ ತಿಳಿಯದೆ ಕೊಬ್ಬು ಮುಕ್ತ ಅಂತ ತಿಂದು ಮತ್ತೊಂದಷ್ಟು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಅಜೋಡಿ ಕಾರ್ಬನಾಮೈಡ್ ಅನ್ನೋ ವಿಷ. ಅಜೋಡಿ ಕಾರ್ಬನಾಮೈಡ್ ಅನ್ನೋ ರಾಸಾಯನಿಕವನ್ನು ಬ್ರೆಡ್, ಶೀತಲೀಕರಿಸಿದ ಭೋಜನ, ಪ್ಯಾಕ್ ಮಾಡಿದ ಪಾಸ್ತಾ ಮಿಶ್ರಣಗಳು ಮತ್ತು ಬೇಯಿಸಿದ ಪ್ಯಾಕ್ಡ್ ಪದಾರ್ಥಗಳಲ್ಲಿ ಬಳಸಲಾಗುತ್ತೆ. ಈ ರಾಸಾಯನಿಕವು ಅಸ್ತಮಕ್ಕೆ ನೇರ ಕಾರಣವಾಗ್ತಾ ಇದೆ. ನೋಡಿದ್ರಲ್ಲ, ನಮಗೆ ಗೊತ್ತಿಲ್ಲದೆ ನಾವು ನಿತ್ಯ ಸೇವಿಸೋ ಆಹಾರಕ್ಕೆ ಎಂತೆಂಥ ಕಾರ್ಕೋಟಕ ವಿಷ ಸೇರಿಸ್ತಿದ್ದಾರೆ ಅಂತ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಇಂಥ ವಿಷ ವಸ್ತುಗಳ ಬಳಕೆ ಮೇಲೆ ನಿಷೇಧ ಹೇರಬೇಕು. ಇಲ್ಲದಿದ್ರೆ ಭಾರತ ಕ್ಯಾನ್ಸರ್ ಕ್ಯಾಪಿಟಲ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಪ್ರೀತು ಮಹೇಂದರ್, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.